ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಮ್ಮ, ನಾಳೆ ಶುಕ್ರವಾರ ಇದೆ, ಕಡೆ ಶುಕ್ರವಾರ ಇದೆ, ಮನೆಗೆ ಬಾ, ಹೋಳಿಗೆ ಮಾಡೋಣ ಎಲ್ಲ ಸೇರಿಕೊಂಡು ಅಂತ ಕರೆದಿದ್ರು ನನಗೆ. ಅದಕ್ಕೆ ಅಮ್ಮವ್ರ ಮನೆಗೆ ಬಂದಿದ್ದೀನಿ. ಇವಾಗ ನಾನು ಎಲ್ಲ ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಕೊಂಡಿದ್ದಾರೆ, ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಇಲ್ಲಿ ಕುತ್ಕೊಂಡು ಟೀ ಕುಡ್ತಾ ಶೂಟ್ ಮಾಡ್ತಾ ಇದ್ದೀನಿ. ಅವರು ಹಾಲು ಕುಡಿತಾ ಇದ್ದಾರೆ, ನಮ್ಮ ತಮ್ಮನ ಮಕ್ಕಳು. ತುಂಬ ಇಬ್ಬರೂ ಇದೇ ಥರನೇ ಹೊಡ್ಕೊಳ್ಳೋದು, ನಗೊಂಡೋದು, ಇಬ್ಬರು ಜೊತೆ ಚೆನ್ನಾಗಿದೆ, ತುಂಬ ಖುಷಿಯಾಗಿರ್ತಾರೆ ಇಬ್ಬರು. ಆಮೇಲೆ ನಾವೀಗ ಹೋಳಿಗೆ ಮಾಡ್ತಾ ಇದ್ದೀವಿ. ನಾನು ಎರಡು ಹಂಚಿಟ್ಕೊಂಡು ಬೇಯಿಸ್ತಾ ಇದ್ದೀನಿ. ಕೆಳಗಡೆ ಕುತ್ಕೊಂಡು ಅಮ್ಮ ಮತ್ತು ನಮ್ಮ ತಂಗಿ ಮತ್ತು ನಮ್ಮ ತಮ್ಮನ ಹೆಂಡತಿ ಎಲ್ಲ ಹೋಳಿಗೆ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಸಂಸಾರ ಸಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮರೆಯದೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಎಲ್ಲ ಹೋಳಿಗೆನೂ ಒಂದ್ರ ಮೇಲೆ ಒಂದು ಬಿಸಿ ಬಿಸಿ ಹಾಕಿಟ್ಟಿದ್ವಿ ಅದನ್ನು. ಯಾಕಂದರೆ ಅದು ಬಿಸಿ ಬಿಸಿ ಇದ್ದರೆ ಹಾಗೆ ತುಂಬಿಟ್ರೆ ಕೆಟ್ಬಿಡುತ್ತೆ, ಅಂದರೆ ಬಿಸಿಗೆ ಒಂಥರ ಬೆಂದ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮತ್ತೆ ಆರಾಕ್ತಾ ಇದ್ದೀನಿ, ಮತ್ತೊಂದು ಸಲ ತೆಗೆದು ಈ ಕಡೆ. ಚೆನ್ನಾಗಿ ಆರಿದ ಮೇಲೆ ತುಂಬಿಟ್ರೆ ಫ್ರೆಶ್ಶಾಗಿ ಹಾಗೆ ಇರುತ್ತೆ ಹೋಳಿಗೆ. ಒಂದು 25 ಜನಕ್ಕೆ ನಮ್ಮ ರಿಲೇಷನ್ಸ್ ಅವರಿಗೆಲ್ಲ ಕರೆದಿದ್ದೀನಿ ಊಟಕ್ಕೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ತುಂಬ ಒಂದು 50-60 ಹೋಳಿಗೆ ಮಾಡಿದ್ದೀವಿ ಕುತ್ಕೊಂಡು ನಾವು. ನಮ್ಮ ತಮ್ಮನ ಮಗಳು ದೊಡ್ಡವಳು ಟ್ಯೂಷನಿಗೆ ಹೋಗ್ತಾ ಇದ್ದಾಳೆ, ಹಾಗೆ ಸಂಗೀತಕ್ಕೂ ಹೋಗ್ತಾಳೆ ಅವಳು, ಅಲ್ಲಿಂದಲೇ ಬಾಯ್ ಮಾಡಿ ಹೋಗ್ತಾ ಇದ್ದಾಳೆ. ದೇವ್ರ ಪಾತ್ರಗಳೆಲ್ಲ ತೊಳೆದಿರೋದನ್ನು ಒರೆಸ್ತಾ ಇದ್ದಾರೆ. ಅವಳು ಬಾರ್ಬಿ ತಗೊಂಡು ಕೈಯು ಕಾಲು ಬಟ್ಟೆ ಎಲ್ಲ ಹೊರಟು ಎಲ್ಲ ಹಾಕಿಬಿಟ್ಟು ಅವಳು ನಮ್ಗೆ ಗೊತ್ತಾಗಿ ನಾನು ಅವಳು ಚೆನ್ನಾಗಿಲ್ಲ ಪಪ್ಪ ಅಂತ ಕೈ ತಮ್ಮೂರು ತೋರಿಸಿದ್ದು ಪಪ್ಪ ತಲೆ ತೆಗೆದು ತೋರಿಸು. ನಾನು ಖುಷಿದ ಅವ್ರು ಎಂಟರ್ಟೈನ್ಮೆಂಟ್ ತಗೊಂಡು ನಾನು ಮನೆ ಕೆಲಸ ಮಾಡ್ತಾ ಇದ್ನ. ಮಗ ಸಮೃದ್ಧಿ ಬಂದು, ಸಮೃದ್ಧಿ ಬಂದ ತಕ್ಷಣ ಏನಾರ ನಿಂಗೆ ಹಾಡಿದ್ರೆ ಅವಳಿಗೆ ಏನು ಹೇಳ್ತಾರೆ ಇವಳು ಹೇಳ ತಕೊಂಡೆ ಇವಳು ಸಮಾಧಾನ ಮಾಡೋದು ದೊಡ್ಡದಾಗುತ್ತೆ ನಮ್ಗೆ ಒಳ್ಳೆ ಕೆಲಸ ಅಂತ ಹುಡುಗಿ. ನಮ್ಮ ಗುಲಾಬಿ ಹೂವಿನ ಹಾರ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ ನೋಡಿ. ಈ ಥರ ಬರುತ್ತೆ ಹಾರ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ಥರ ಇರುತ್ತೆ, ಇದು ಫುಲ್ಲು ಗುಲಾಬಿ ಹೂವಿನ ದಳಗಳಿಂದ ಮಾಡೋದು ಈ ಥರ ಹಾರನ. ಲಕ್ಷ್ಮೀ ತಲೆ ಮೇಲೆ ಈ ಥರ ದಂಡೆ ಅಂತೀವಲ್ಲ, ಅದನ್ನು ಬೇಕಾದರೆ ಮುಡಿಸ್ಬೋದು. ಈ ಥರ ರೌಂಡ್ ಸರ್ಕಲ್ ಥರ ಬರುತ್ತೆ. ಈ ಥರ ಹೂವಿನ ದಳಗಳನ್ನೆಲ್ಲ ಬಿಡಿಸಿಟ್ಕೋಬೇಕು ನಾವು. ಇವಾಗ ಗುಲಾಬಿ ಹೂವಿನ ದಂಡೆ ಕಟ್ಟೋದು ಹೇಗಂತ ಹೇಳ್ಕೊಡ್ತೀನಿ. ಈ ಥರ ದಾರ ತೊಗೋಬೇಕು, ಹೀಗೆ ಉದ್ದ ಇರಬೇಕು, ಇಷ್ಟು ಉದ್ದ ನೋಡಿ. ಸುಮಾರು ಒಂದು ಮಾರಷ್ಟು ಇರಬೇಕು ದಾರ, ಈ ಥರ ಇರಬೇಕು. ಅದನ್ನು ಹಂಗೇನು ಮಾಡ್ತೀನಿ, ಈ ಥರ ಹಿಂಗೆ ಯಾವುದಕ್ಕಾದ್ರೂ ಹಿಂಗೆ ಹಾಕ್ಕೋಬೇಕು. ಹೀಗೆ ಈ ಚೇರಿಗಾರ ಹಾಕ್ಕೋಬೋದು, ಹೀಗೆ ಹಾಕ್ಕೊಂಡು ಹೀಗೆ ಇಷ್ಟು ಉದ್ದ, ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಹಿಂಗೆ ಹಾಕ್ಕೊಂಡು ಎಡ್ಜಿಗೆ ಹಿಡೀರಿ. ಇಲ್ಲಿ ಇಲ್ಲಿ ಎರಡು ನೋಡಿ, ಇಷ್ಟು ಇದು ಎಕ್ಸ್ಟ್ರಾ ಹಿಂಗೆ ಬಿಟ್ಕೋಬೇಕು. ಇದು ಇದಿಷ್ಟು ಇರುತ್ತಲ್ಲ ನೋಡಿ, ಇದಿಷ್ಟು ಉದ್ದ ಹಿಂಗೆ ಉಳಿದಿದೆ ಅಲ್ವಾ ನೋಡ್ರಿ. ಇದು ಎರಡು, ಇದು ಹಿಂಗೆ ಉದ್ದ ಉಳಿದಿದೆ. ಇಲ್ಲಿ ಎಡ್ಜಲ್ಲಿ ಇಂಥ ತುದಿಲಿ ಡಿಫ್ರೆನ್ಸ್ ಮಾಡಿ ಬಿಟ್ಕೋಬೇಕು. ಒಂದು ದೊಡ್ಡ ಜಾಸ್ತಿ ಬಿಟ್ಕೋಬೇಕು, ಇನ್ನೊಂದು ಇಷ್ಟೇ ಇಷ್ಟಕ್ಕೆ. ಇಲ್ಲಿ ಗಂಟು ಹಾಕೋಬೇಕು ಈ ಥರ ನೋಡಿ, ಈ ಥರ ಹೀಗೆ. ಇದು ಎಕ್ಸ್ಟ್ರಾ ಇಲ್ಲಿ ನಾವು ಅವಾಗ ಹೂ ಇಡ್ತಾ ಬರಬೇಕು ಈ ಥರ. ಇದು ಹಿಂಗಿರುತ್ತಲ್ವ, ಇದು ಇದಿರುತ್ತಲ್ಲ, ಇದು ಇಲ್ಲಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಇರುತ್ತಲ್ಲ, ಇದ್ರಲ್ಲಿ ಹಿಂಗೆ ಇಡಬೇಕು. ಇದು ಹೀಗಿಟ್ಟು ಹಿಂಗಿಟ್ಟು ಈ ಕೈಯಲ್ಲಿ ಹಿಂಗೆ ಇಟ್ಕೋಬೇಕು. ಇಟ್ಟು ನೋಡಿ ಈ ಥರ ಮಾಡ್ಕೊಂಡಿರ್ತೀವಲ್ಲ, ಇದ್ರ ಮಧ್ಯೆ ಇಟ್ಕೊಂಡು ಹಿಂಗಿಟ್ಬಿಟ್ಟು ಇದನ್ನು ಹಿಂಗೆ ಇಟ್ಕೋಬೇಕು ಈ ಥರ. ಇದೆರಡು ಬೆರಳು ಇರುತ್ತಲ್ಲ, ಇದು ಹಿಂಗೆ ಇಟ್ಕೋಬೇಕು. ಇದು ಇವಾಗ ಈ ದಾರ ಇರುತ್ತಲ್ಲ, ಈಗ ಹಾಕಿದ್ರ ಮೇಲಿಂದ ಹಿಂಗೆ ಹಾಕಿ ಇದ್ರೊಳಗಡೆ ಹಿಂಗೆ ತೊಗೋಬೇಕು.
ಮತ್ತೊಂದು ತಗೊಂಡಿದೆ ಈ ಥರ. ಈ ಥರ ಮಾಡಿಕೊಂಡು ಮತ್ತಿದ್ರು ನೋಡಿ ಹೇಗೆ ಹೀಗೆ ಮಾಡಿ ಈ ಥರ ಮಾಡಿದೆ. ಈ ಥರ ಇದು ಮುಂದಿನ ಭಾಗ, ಇದು ಹಿಂದಿನ ಭಾಗ ಇರ್ತಾರೆ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ಈ ಥರ ನೋಡಿ ಈ ಥರ. ಆಯ್ತಾ? ಈ ಗುಲಾಬಿ ಹೂವಿನ ದಳ ದಂಡೆ ಕಟ್ಟಬೇಕಾದ್ರೆ ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ಆರಾಮಾಗಿ ನೆಲದ ಮೇಲೆ ಕುತ್ಕೊಂಡು ಯಾವುದಕ್ಕಾದ್ರೂ ಹೀಗೆ ಕಟ್ಕೊಂಡ್ಬಿಟ್ಟು ಈ ಥರ ಮಾಡಬೇಕಾಗತ್ತೆ. ತುಂಬ ಟೈಮ್ ಆಗುತ್ತೆ ಈ ಥರ ಮಾಡೋದು. ಅದಕ್ಕೆ ಹೀಗೆ ಈ ಥರ ದಂಡೆ ಕಟ್ಕೋಬೋದು ನೋಡಿ. ಈ ಥರ ಬರುತ್ತೆ ಚೆನ್ನಾಗೆ ನೋಡಿ ನೋಡಿ. ಈ ಥರ ಬರುತ್ತೆ ರೌಂಡಾಗಿ. ಈ ಲಕ್ಷ್ಮಿ ಕಳಿಸೋಕ್ಕೆ ಮತ್ತು ಗಣಪತಿಗೆ ತಲೆ ಮೇಲೆ ಸಹಿತ ಈ ಥರ ಇಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಿಮಗೆ ಈ ಥರ ಮಾಲೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ. ಈ ಥರದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಮಾಲೆಗಳು. ಈಗ ಸೂಜಿಗೆ ದಾರ ಪೋಣಿಸ್ಕೋಬೇಕು. ಈ ಥರ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಈ ಥರ ಸೇಮ್ ಅವಾಗ ನನ್ನ ಮೆಥಡ್ ಫೋಲ್ಡ್ ದಳ ಹೇಗೆ ಫೋಲ್ಡ್ ಮಾಡೋದು ಹೇಳಿದ ಆ ಥರ ಫೋಲ್ಡ್ ಮಾಡಿ ಈ ಥರ ಸುರಿಬೇಕು. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ನೀವು ನಾವು ಹೇಗೆ ಶುಕ್ರವಾರ ಪೂಜೆ ಮಾಡಿದ್ವಿ, ಬೆಳಗ್ಗೆ ಏನು ತಿಂಡಿ ಮಾಡಿದ್ವಿ, ಮತ್ತು ಅಡುಗೆಗೆಲ್ಲ ಏನೇನು ಐಟಮ್ಸ್ ಮಾಡಿಕೊಟ್ಟಿದ್ವಿ ಅನ್ನೋದನ್ನೆಲ್ಲ ನೀವು ನೋಡ್ಬೋದು. ಟಿಲ್ ದೆನ್ ಬಾಯ್, ಟೇಕ್ ಕೇರ್.